ನಮಸ್ಕಾರ, ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್. ಡಿಕೆ ಶಿವಕುಮಾರ್ ಸಿಎಂ ಆಗೋದ್ರ ಬಗ್ಗೆ ಮತ್ತೆ ಮಾತು. ಒಕ್ಕಲಿಗರ ಸಭೆಯಲ್ಲಿ ಪರೋಕ್ಷ ಸುಳಿವು. ದೆಹಲಿಯಲ್ಲಿ ಏನ್ ಆಗಬೇಕೋ ಅದು ತೀರ್ಮಾನ ಆಗಿದೆ, ನೀವು ಬೆಂಬಲವಾಗಿ ನಿಲ್ಬೇಕು ಎಂದ ಡಿಸಿಎಂ. ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೊಂಡಾಗ ಕಣ್ಣೀರು ಬರಲಿಲ್ವಾ? ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಗಂಭೀರ ಆರೋಪ. ಡಿಕೆ ಶಿವಕುಮಾರ್ ಮಹಿಳೆಯರು ರೇಟ್ ಕೇಳಿದ್ದು ನೆನಪಿಲ್ವಾ ಅಂತ ಕಿಡಿ. 2019 ಸುಮಲತಾ ಬಗ್ಗೆ ಹೇಳಿಕೆಯಿಂದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗೆ ಹಿನ್ನಡೆ. ಈಗ ಮತ್ತೆ ಗ್ಯಾರಂಟಿ ಮತ್ತು ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯಿಂದ ಸಂಕಷ್ಟ. ಅಂದಿನ ಪರಿಣಾಮ ಮರುಕಳಿಸುತ್ತಾ ಅಂತ ಬಿಜೆಪಿ ನಾಯಕರಿಗೆ ಟೆನ್ಷನ್. ಲೋಕಸಭೆ ಎಲೆಕ್ಷನ್ ಆಗುವವರೆಗೂ ಕುಮಾರಸ್ವಾಮಿ ಹೇಳಿಕೆಯೇ ಅಸ್ತ್ರ. ಅವಕಾಶ ಸಿಕ್ಕಾಗಲೆಲ್ಲ ಕಾಂಗ್ರೆಸ್ ನಾಯಕರಿಂದ ಮಹಿಳೆಯರಿಗೆ ಅವಮಾನ ಅಂತ ಆಕ್ರೋಶ. ಮಾಜಿ ಸಿಎಂ HDK ವಿರುದ್ಧ ಪ್ರತಿಭಟನೆ. ಗೋ ಬ್ಯಾಕ್ ಅಭಿಯಾನಕ್ಕೆ ಡಿಕೆಶಿ ಕರೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ಜೆಡಿಎಸ್ನಿಂದಲೂ ಪ್ಲಾನ್. ಮಹಿಳೆಯರ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಪ್ರಸ್ತಾಪಿಸಲು ಅಣಿಯಲು ಸಿದ್ಧತೆ. ಸುರ್ಜೇವಾಲಾ, ಶಾಮನೂರು, ರಮೇಶ್ ಕುಮಾರ್, ಸಿದ್ದರಾಮಯ್ಯ ಸೇರಿ ಹಲವರನ್ನ ಟಾರ್ಗೆಟ್ ಮಾಡಲು ರಣತಂತ್ರ. ಮೈಸೂರಲ್ಲಿ ದೇವೇಗೌಡ, ನರೇಂದ್ರ ಮೋದಿ ಜಂಟಿ ಪ್ರಚಾರ. ಹಳೆ ಮೈಸೂರು ಭಾಗಕ್ಕೆ ನಮೋ ಎಂಟ್ರಿಯಿಂದ ಸಿಕ್ತು ಮತ್ತಷ್ಟು ಬೂಸ್ಟ್. ಜೆಡಿಎಸ್ ಜೊತೆ ಒಗ್ಗಟ್ಟು, ಸುಮಲತಾ ಅಂಬರೀಷ್ ಉಪಸ್ಥಿತಿ. ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲವನ್ನೂ ಬಳಸಿಕೊಳ್ಳೋಕೆ ದೋಸ್ತಿಗಳ ತಯಾರಿ. ಕರಾವಳಿಯಲ್ಲಿ ಮತ್ತೆ ರೋಡ್ ಶೋ ಮೂಲಕ ಮೋದಿ ಮ್ಯಾಜಿಕ್. ಕಮಲ ಪಡೆ ಕಾರ್ಯಕರ್ತರಲ್ಲಿ ಹೆಚ್ಚಿದ ಉತ್ಸಾಹ. ನಮೋ ಅಲೆಯ ಮುಂದೆ ತಲೆಗೆಳಗಾಯಿತು ಕಾಂಗ್ರೆಸ್ನ ಜಾತಿ ಲೆಕ್ಕಾಚಾರ. ದಾವಣಗೆರೆ ಅಖಾಡಕ್ಕೆ ಬಿಎಸ್ ಯಡಿಯೂರಪ್ಪ ಎಂಟ್ರಿ. ಇಂದು ಲಿಂಗಾಯತ ಮುಖಂಡರ ಜೊತೆ BSY ಮೀಟಿಂಗ್. ಲಿಂಗಾಯತ ಮತ ಕ್ರೋಢೀಕರಣ ಆದರೆ ಗಾಯತ್ರಿ ಸಿದ್ದೇಶ್ವರ್ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ. ಶಿಷ್ಯನ ಗೆಲುವಿಗೆ ಪಣತೊಟ್ಟ ಮಾಜಿ ಪ್ರಧಾನಿ. ಕಲ್ಪತರು ನಾಡಲ್ಲಿ ವಿ ಸೋಮಣ್ಣ ಪರ ದೇವೇಗೌಡರಿಂದ ಮತಬೇಟೆ. ಮೊದಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಚುನಾವಣಾ ತಂತ್ರ. ಕರೆಮ್ಮ ನಾಯಕ್ ಓಟಿಗಾಗಿ ಕೈಕಾಲು ಬಿದ್ದು ಶಾಸಕಿಯಾದ್ರು, ಆದರೆ ಗೆದ್ದ ಬಳಿಕ ನೀನ್ಯಾರು ಅಂತ ಕೇಳ್ತಿದ್ದಾರೆ. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ವಿರುದ್ಧ ಮಹಿಳೆಯರ ಆಕ್ರೋಶ. ಲೋಕಸಭಾ ಎಲೆಕ್ಷನ್ ಮೇಲೂ ಎಫೆಕ್ಟ್ ಸಾಧ್ಯತೆ. ರಾಜಕೀಯ ನಾಯಕರಿಗೆ ಸೂರ್ಯನೇ ಸವಾಲು. ಉರಿ ಬಿಸಿಲಿನ ಕಾರಣ ಜನರು ಬಾರದೆ ಸಮಾವೇಶಗಳು ಖಾಲಿ ಖಾಲಿ. ಪರ್ಯಾಯವಾಗಿ ರೋಡ್ ಶೋಗಳತ್ತ ನಾಯಕರ ಒಲವು. ಕೇರಳದಲ್ಲಿಂದು ಕಾಂಗ್ರೆಸ್ ಬಿಜೆಪಿ ಶಕ್ತಿ ಪ್ರದರ್ಶನ. ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಏಕಕಾಲದಲ್ಲಿ ಪ್ರಚಾರ. ದೇವರ ನಾಡಲ್ಲಿ ಪ್ರಾಬಲ್ಯ ಸಾಧಿಸಲು ರಾಷ್ಟ್ರೀಯ ಪಕ್ಷಗಳ ರಣತಂತ್ರ. ಕನ್ನಡ ಸಂಘಟನೆ ಹೆಸರು ಹೇಳಿಕೊಂಡು ಲಾರಿ ಚಾಲಕನ ಮೇಲೆ ದಬ್ಬಾಳಿಕೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಕೇರಿ ಬಳಿ ಲಾರಿ ತಡೆದು ಗಲಾಟೆ. ಇಸ್ಮಾಯಿಲ್ ಎಂಬಾತನ ಪುಂಡಾಟ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ಇನ್ಮುಂದೆ ಕುಡಿಯೋ ನೀರನ್ನ ದುರ್ಬಳಕೆ ಮಾಡಿದ್ರೆ ದಂಡದ ಏಟು ಬೀಳತ್ತೆ. ಹುಷಾರ್, ಇಂದಿನಿಂದ ಜಲಮಂಡಳಿಯಿಂದ ದಂಡ ಅಭಿಯಾನ ಶುರು. ಜೀವ ಜಲಕ್ಕಾಗಿ ಪರದಾಟ ಹಿನ್ನೆಲೆ ಬೆಂಗಳೂರು ಜಲಮಂಡಳಿಯಿಂದ ಕ್ರಮ. ಮಂಡ್ಯದ ಪಾಂಡವಪುರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಗದ್ದೆಗೆ ಉರುಳಿದ ಕಾರ್. ಸ್ಟೇರಿಂಗ್ ಲಾಕ್ ಆದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಅವಘಡ. ಅದೃಷ್ಟವಶಾತ್ ಕಾರಿನ ಚಾಲಕ ಪ್ರಾಣಾಪಾಯದಿಂದ ಪಾರ್. ನಟ ಸಲ್ಮಾನ್ ಖಾನ್ ಮನೆ ಮೇಲೆ ಗುಂಡಿನ ದಾಳಿ ಕೇಸ್. ಸಿಸಿಬಿಗೆ ಪ್ರಕರಣದ ತನಿಖೆಗೆ ಹಸ್ತಾಂತರ. 15 ಅಧಿಕಾರಿಗಳ ವಿಶೇಷ ತಂಡದಿಂದ ಇನ್ವೆಸ್ಟಿಗೇಷನ್ ಚುರುಕು. ಸಲ್ಲು ಮನೆಗೆ ಭದ್ರತೆಯೂ ಹೆಚ್ಚಳ.
ಕಳೆದೆರಡು ದಿನಗಳಿಂದ ಓಮನ್ನಲ್ಲಿ ನಿರಂತರ ಮಳೆ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ, ರಸ್ತೆಯಲ್ಲಿ ನಿಂತಿದ್ದ ವಾಹನ ಮನೆಗಳು ನೀರು ಪಾಲು, ಇದುವರೆಗೂ 12 ಜನರ ಸಾವು, ಬರದಿಂದ ಸಾಗಿದ ರಕ್ಷಣಾ ಕಾರ್ಯ. ಇಂದು ಹೈದರಾಬಾದ್ ವಿರುದ್ಧ ಆರ್ಸಿಬಿಗೆ ನಿರ್ಣಾಯಕ ಪಂದ್ಯ, ತವರಲ್ಲಿ ಹೈದರಾಬಾದ್ ಬ್ಯಾಟರ್ಗಳಿಗೆ ಪೆವಿಲಿಯನ್ ದಾರಿ ತೋರಿಸ್ತಾರ ಬೆಂಗಳೂರು ಬೌಲರ್ಸ್, ಸೋತ್ರೆ ಪ್ಲೇ ಆಫ್ ಹಾದಿ ಬಹುತೇಕ ಬಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.